ಖ್ಯಾತಿನಿಂದನೇ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅವರಿಗೆ ಜಾಮೀನ್ ಸಿಕ್ಕಿದ್ರೂ ಕೂಡ ಮತ್ತೆ ಬಂಧನಕ್ಕೆ ಒಳಪಟ್ಟಿದ್ದಾರೆ ಜೈಲಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆನೆ ಮತ್ತೆ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಕಗಲಿಪುರ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೇ ಪೊಲೀಸರು ಬಂಧಿಸಿದ್ದಾರೆ ನಿನ್ನೆನೆ ಹೋಗಿದ್ರು ಕಾದು ಕಾದು ಸುಸ್ತಾಗಿ ವಾಪಸ್ ಬಂದಿದ್ರು ಮುನಿರತ್ನ ವಿರುದ್ಧದ ಕೇಸ್ಗಳನ್ನ ಎಸ್ ಐ ಟಿಗೆ ವಹಿಸೋದಕ್ಕೆ ಈಗ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ನಿನ್ನೆ ಜಾಮೀನು ಸಿಕ್ತು ಜಾಮೀನು ಸಿಕ್ಕಾಗಿ ಸಾಯಂಕಾಲದ ವೇಳೆಗೆ ರಿಲೀಸ್ ಆಗ್ಬೋದು ಅಂತ ಕಗ್ಲಿಪುರ ಪೊಲೀಸರು ಪರಪ್ಪನ ಅಗ್ರಹಾರದ ಮುಂದೆ ಕಾಯ್ತಾ ಇದ್ದರು ಜೈಲ್ ಮುಂದೆ ಆದರೆ ನಿನ್ನೆ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಅವರ ರಿಲೀಸ್ ಆಗಿರಲಿಲ್ಲ ಇವತ್ತು ಬೆಳಗ್ಗೆ ಮುನಿರತ್ನ ಅವ್ರನ್ನ ರಿಲೀಸ್ ಮಾಡ್ತಾ ಇದ್ದ ಹಾಗೆಯೇ ಆಗಿ ಇನ್ನೊಂದು ಕೇಸ್ ಆಗಿತ್ತಲ್ಲ ಅತ್ಯಾಚಾರ ಕೇಸ್ ಆ ಅತ್ಯಾಚಾರ ಕೇಸ್ನಲ್ಲಿ ಕಗಲಿಪುರ ಪೊಲೀಸರು ಮುನಿರತ್ನ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಈಗ ಒಂದು ಕೇಸ್ನಲ್ಲಿ ಜಾಮೀನು ಜಾಮೀನ್ ಸಿಕ್ಕಿದೆ ಮತ್ತೊಂದು ಕೇಸ್ನಲ್ಲಿ ಬಂಧನ ಈಗ ಮುಂದೆ ಕೋರ್ಟ್ ಪ್ರೊಸೀಜರ್ ಅಥವಾ ನ್ಯಾಯಾಂಗ ಪ್ರಕ್ರಿಯೆಗಳು ಏನ್ ನಡಿಬೇಕಾಗುತ್ತೆ ಅಂತ ರವೀಂದ್ರ ಪ್ರಮುಖವಾಗಿರ್ತಕ್ಕಂಥದ್ದು ಕಾನೂನು ಹೋರಾಟವನ್ನ ಒಂದು ಕಡೆ ಮಾಡ್ತಾರೆ ಅದನ್ನ ಆ ಒಂದು ಮುನಿರತ್ನ ಪರ ಇರತಕ್ಕಂಥವ್ರು ಮತ್ತೆ ವಿರುದ್ಧ ಇರ್ತಕ್ಕಂಥವ್ರು ಆ ಕಾನೂನು ಹೋರಾಟವನ್ನು ಮುಂದುವರಿಸ್ತಾರೆ ಆದ್ರೆ ಹೀಗಿರ್ತಕ್ಕಂಥದ್ದು ಒಕ್ಕಲಿಗ ಸಚಿವರು ಮತ್ತು ಕೆಲ ಶಾಸಕರು ಒಂದು ಎಸ್ಐಟಿ ರಚನೆ ಆಗಬೇಕು ಅಂತ ಕೂಡ ಒತ್ತಡವನ್ನು ಇರ್ತಾ ಇದ್ದಾರೆ ಯಾಕೆಂದ್ರೆ ನಿನ್ನೆ ನಡೆದ ಖಾಸಗಿ ಸಭೆಯಲ್ಲೂ ಕೂಡ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಆ ಒಂದು ಎಸ್ಐಟಿ ತನಿಖೆಗೆ ಆ ಒಂದು ಇಡೀ ಪ್ರಕರಣಗಳ ಗುಚ್ಛವನ್ನ ವಹಿಸ್ಬೇಕು ಅನ್ನೋದು ಅವರ ಆಗ್ರಹ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಆ ಒಂದು ಇದಕ್ಕೂ ಕೂಡ ಐ ಟಿ ವಹಿಸಬೇಕು ಅಂತ ಕೂಡ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಈಗಾಗಲೇ ಜಾತಿ ನಿಂದನೆ ಆ ಒಂದು ಪ್ರಕರಣ ಮತ್ತು ಬೆದರಿಕೆ ಪ್ರಕರಣವು ಕೂಡ ಕೋರ್ಟ್ ನಲ್ಲಿ ಇದೆ ಹಾಗಾಗಿ ಈಗ ಎಫ್ಐಆರ್ ಆರ್ ಹಾಕಿರ್ತಕ್ಕಂತ ಒಂದು ಅತ್ಯಾಚಾರ ಆರೋಪ ಹನಿ ಆರೋಪದ ಪ್ರಕರಣದಲ್ಲಿ ಆ ಒಂದು ಆದನ್ನ ಐ ಟಿ ಗೆಹಿಸ್ತಾರೋ ಅಥವಾ ಎಲ್ಲವನ್ನು ಸೇರಿ ಐ ಟಿ ಘೋಷಿಸ್ತಾರೋ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಹಾಗಾಗಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಸಿಎಂ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಸದ್ಯಕ್ಕೆ ಒಕ್ಕಲಿಗ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು ಸಿಎಂ ಅವ್ರನ್ನ ಭೇಟಿ ಮಾಡಿ ಐ ಟಿ ತನಿಖೆ ಆಗ್ರಹಿಸಿರ್ತಕ್ಕಂಥದ್ದು ರಮೀಶ್ ತಮ್ಮೆಲ್ಲ ಮಾಹಿತಿಗೆ ಅಂದ್ರೆ ರಾಜಕೀಯ ರೂಪವನ್ನು ಪಡ್ಕೊಳ್ತಾ ಇರತಕ್ಕಂಥದ್ದು ಒಕ್ಕಲಿಗ ಸಮುದಾಯದವರಿಗೆ ಇವರು ಜಾತಿನಿಂದಾನೇ ಮಾಡಿದ್ದಾರೆ ಹಾಗಾಗಿ ಆ ಸಮುದಾಯದ ಶಾಸಕರೆಲ್ಲ ಮುಖ್ಯಮಂತ್ರಿಗಳಿಗೆ ಮಾಡಿರ್ತಕ್ಕಂಥ ಬೇಡಿಕೆ ಎಸ್ ಐ ಟಿ ರಚನೆ ಮಾಡಿ ಇವರೆಲ್ಲ ಕೇಸ್ಗಳನ್ನು ಎಸ್ ಐ ಟಿ ತನಿಖೆ ಕೊಟ್ಬಿಡಬೇಕು ಅಂತ ಅದು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ